ನಾಳೆ ನಾಳೆ ಅರ್ಧ ಹೋಗ್ಬೋದು, ಬಟ್ ಇಲ್ಲಿಂದ ಅಳ್ಸಕ್ ಆಗಲ್ಲ, ಇಲ್ಲಿಂದಾನೆ ಬಂದ್ಬಿಟ್ಟಿದೆ. ಅರಿವು ಭಾರತದ ತಂಡವು ನಾವು ಸುಮಾರು 10 ವರ್ಷಗಳಿಂದ, ಇವತ್ತು ಈ ಸಾರಿ ಆಗಸ್ಟ್ ಬಂದರೆ 10 ವರ್ಷಗಳಾಗ್ತಾ ಇದೆ ಈ ಕಾರ್ಯಕ್ರಮ ಮುಂದುವರಿಸಿ ಚಳುವಳಿ. ಒಟ್ಟಾರೆ ಅರಿವು ಭಾರತದ ಉದ್ದೇಶ ಅಸ್ಪೃಶ್ಯತೆ ಮುಕ್ತ ಸಮಾಜನ ನಿರ್ಮಾಣ ಮಾಡುವಂಥದ್ದು ಒಂದು ಮಹನ್ನತ ಗುರಿಯಾಗಿದೆ. ಹಲವಾರು ಹಾದಿಗಳಲ್ಲಿ ನಮ್ಮ ಅರಿವು ಶಿವಪ್ಪ ಅವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದನ್ನು ಯಾರೂ ಹಿಡಿದಂಥ ಹೆಜ್ಜೆಯವರು ಇಟ್ಟು ನಮ್ಮಂಥವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಸುಮಾರು 10 ವರ್ಷಗಳು ಬಂದಿದೆ. ನಿನ್ನೆ ಮೊನ್ನೆ ಬಂದಂಗೆ ಕಾಣಿಸ್ತದೆ, ಇವತ್ತಿಗೆ 10 ವರ್ಷ ತಲುಪ್ತಾ ಇದೆ, ಯಶಸ್ವಿ ಹಾದಿಯಲ್ಲಿ ಹೋಗ್ತಾ ಇದೆ. ಕೆಲವು ಕಡೆ ಸ್ವಲ್ಪ ಕಡಿಮೆನೂ ಕಾಣಿಸ್ಬೋದು, ಆದರೆ ಅಷ್ಟಕ್ಕೇನು ನಿರುತ್ಸಾಹಿಗಳು ಆಗದೆ ಇಷ್ಟು ಮೊನ್ನೆ 43 ಡಿಗ್ರಿ ಸೆಲ್ಸಿಯಸ್ ಬಿಸಿ ಇದ್ದರೂ ಸಹ ಶಿವಪ್ಪ ಸರ್, ನಾವಂತೂ ಮನೆಗಳಲ್ಲಿದ್ದೀವಿ, ಶಿವಪ್ಪ ಸರ್ ಅವತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು, ಅವತ್ತು ಸುಮಾರು ಮನೆಗಳಲ್ಲಿ ಚರ್ಚೆನೂ ಆಗ್ತಾ ಇತ್ತು, ಇಂಥ ಸುಡುಬಿಸಿಲಲ್ಲಿನೂ ಶಿವಪ್ಪ ಸರ್ ಹಳ್ಳಿಗೆ ಹೋಗಿದ್ದಾರಲ್ಲ ಅಂತ. ಅಂದರೆ ಈ ಒಂದು ಚಳುವಳಿಯ ಗುರಿ ಇಟ್ಟು ಅಸ್ಪೃಶ್ಯತೆ ಮುಕ್ತ ಒಂದು ಸಮಾಜನ ನಿರ್ಮಾಣ ಮಾಡೋದು ಒಂದು ಹಾದಿಯಲ್ಲಿ ನಾವು ಹೋಗಲೇಬೇಕು ಅಂತೇಳಿ ಗುರಿ ಇಟ್ಟಿದ್ದರಿಂದ ಅವ್ರ ಬಿಸಿಲು ಗಾಳಿ ಅಥವಾ ಚಳಿ ಅನ್ನೋದೇನು ಕಾಣಲ್ಲ ಅನ್ನೋದು. ಯಾಕೆಂದರೆ ಕುವೆಂಪು ಅವ್ರ ಮಾತು ಹೇಳೋದು ಒಂದು ಇದ್ದಿದೆ, ನಮ್ಮ ಮನುಷ್ಯ ಜೀವಂತವಾಗಿದ್ದೀವಿ ಅನ್ನೋದಾದರೆ ಸಾಕ್ಷಿ ಆಗಬೇಕಾದ್ರೆ ಒಂದು ಪಾರಂಪರಿಕ ತತ್ವಗಳನ್ನು ನಾವು ಸ್ವೀಕಾರ ಮಾಡಬೇಕು. ಆ ಪಾರಂಪರಿಕ ತತ್ವಗಳನ್ನು ಆಧುನಿಕ ಪದ್ಧತಿಯಲ್ಲಿ ಅದನ್ನು ಜಾರಿ ತರುವಂಥದ್ದು ಆಗಬೇಕಾಗಿದೆ. ಆ ಪಾರಂಪರಿಕ ತತ್ವಗಳನ್ನು ಸಾರನ್ನು ತಗೊಳ್ತೀವಲ್ವ, ಸಾರನ ಆಧುನಿಕ ಕಾಲಕ್ಕೆ ನಾವು ತಗೊಂಡೋಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಹಿಂದೆ ನಾವುಗಳೆಲ್ಲ ಏನೆಲ್ಲ ಅಸ್ಪೃಶ್ಯತೆಗೆ ಬಹಳಷ್ಟು ಹಿಂದೆ ಕಾರಣಗಳಿತ್ತು. ಅದನ್ನು ಈಗ ಒಕ್ಕಲಿಗರ ಮನೆಯಿಂದ ಈ ಶುಡ್ಲ್ ಕ್ಯಾಸ್ಟ್ ಒಲೆಯರು ಮಾದಿಗರ ಮನೆಗೆ ಇದು ಕೊಡ್ತಾ ಇರಲಿಲ್ಲ, ಹಾಲು ಕೊಡ್ತಾ ಇರಲಿಲ್ಲ, ಮಜ್ಜಿಗೆ ಕೊಡ್ತಾ ಇರಲಿಲ್ಲ, ಹಾಲು ಮಜ್ಜಿಗೆ ಕೊಟ್ಟರೆ ಹುಳ ಬೀಳುತ್ತೆ ಅಂತ ಹೇಳೋದಿತ್ತು. ಇವತ್ತು ಎಲ್ಲರ ಮನೆಯಲ್ಲಿ ಹಸು ಸಾಕ್ತಾ ಇದ್ದಾರೆ, ಎಲ್ಲರೂ ಡೈರಿಗೆ ಹಾಕ್ತಾ ಇದ್ದಾರೆ, ಅಲ್ಲಿಂದ ಮಜ್ಜಿಗೆ ಎಲ್ಲರ ಮನೆಗೂ ಬರ್ತಾ ಇದೆ, ಅಲ್ಲಿ ಡೈರಿಯಿಂದ ಎಲ್ಲರ ಮನೆಗೂ ಹಾಲು ಬರ್ತಾ ಇದೆ, ಯಾರ ಮನೆಗೂ ಹುಳ ಬಿದ್ದಿದ್ದಂತೂ ಇಲ್ಲ. ಈ ಥರದ ಹಲವಾರು ನೂರಾರು ಘಟನೆಗಳು ಕುವೆಂಪು ಅವರು ಹೇಳಿದ ರೀತಿಯಲ್ಲಿ ಪಾರಂಪರಿಕ ಒಂದು ಸತ್ವಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದಾದರೆ ಆಧುನಿಕ ಯುಗಕ್ಕೆ ನಾವು ಇದನ್ನು ಏನು ತರಬೇಕಾದಾಗ ಅರಿಯೋ ರೀತಿಯಲ್ಲಿ ಮಾಡಬೇಕಾದಾಗ ಆ ಹಳೆ ಉದಾಹರಣೆಗಳೇ ತಗೊಂಡಾಗ ಇವತ್ತು ನಾವೆಲ್ಲ ಪಟ್ಟಣಗಳಿಗೆ ಹೊರಟಿದ್ದೀವಿ, ಇವತ್ತೆಲ್ಲ ಹೊಸ ಜೀವನ ಹೊಸ ಆಧುನಿಕ ಪದ್ಧತಿಯನ್ನು ತಗೊಂಡಿದ್ದಾದಾಗ ಅಸ್ಪೃಶ್ಯತೆ ಅಗತ್ಯ ಇಲ್ಲ. ಆದರೆ ಸಮಾಜದಲ್ಲಿ ಇದು ಸಾಧ್ಯವೇ ಇಲ್ಲ ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ನೇ ತಾರೀಕೆ ಇಡೀ ತನ್ನ ಜೀವನ ಪರ್ಯಂತ ಅನುಭವಿಸಿದಂಥ ಅಸ್ಪೃಶ್ಯತೆ ಈ ಭೂಮಿ ಇರೋ ತನಕ ಇಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮಾಡೋಕ್ಕಾಗಲ್ಲ, ಇದನ್ನು ಸರಿದೂಗಿಸೋಕ್ಕಾಗೋಲ್ಲ ಅಂತಂದೇ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಶಿವಪ್ಪ ಅವರು ಹೆಜ್ಜೆ ಇಡ್ತಾ ಇರೋಂಥ ಹಾದಿ ಇದೆಯಲ್ಲ, ಇದಕ್ಕೆ ಅಂಬೇಡ್ಕರ್ ಸಾಹೇಬರು ಹೇಳಿರುವಂಥದ್ದು ಸಾಮಾಜಿಕ ಸಮಾನತೆ ಒಂದು ಈ ಏನು ಸಂವಿಧಾನದ ಪೀಠಿಕೆಯ ಮೊದಲ ಭಾಗ, ಆ ಮೊದಲ ಭಾಗದ ಮೊದಲನೇ ಮಾತಾಗಿ ಇವರು ಏನು ಸವಾಲಾಗಿ ತಗೊಂಡಿದ್ದಾರೆ. ಕನಿಷ್ಠ ಇವತ್ತಲ್ಲ ನಾಳೆ 10 ವರ್ಷ ಅಲ್ಲ 20 ವರ್ಷಕ್ಕಾದ್ರೂ ಒಂದು ಉತ್ತರ ಕಂಡುಕೊಳ್ಳುವಂಥ ದಾರಿ ಇದರಲ್ಲಿ ಇದ್ದೇ ಇದೆ ಅಂತೇಳಿ ನಾನು ಭಾವಿಸ್ತಾ ಇವತ್ತು ವಾಂದ್ರಾಸಲ್ಲಿ ಏನು ನಮ್ಮ ರವೀಂದ್ರ ಮತ್ತು ತಮಿಸಮ್ಮ ಇವರು ಒಂದು PUC ವಿದ್ಯಾಭ್ಯಾಸ ಮಾಡಿ ಇವತ್ತೇ ಅಂತ ಏನೂ ಇಲ್ಲ, ನಾ ಬಂದಿದ್ದಕ್ಕಾಗಿನೇ ಸ್ಟಿಕ್ಕರ್ ಅಂಟಿಸ್ಲಿಲ್ಲ, ಇದಕ್ಕೆ ಮುಂಚೆನೂ ಅವ್ರು ಅಂದರು. ಮತ್ತು ಇಲ್ಲಿ ನಿಮ್ಮಸೇನಪ್ಪ ಮಾರುತಿ ಅನ್ನೋ ಹುಡುಗನು ಇವತ್ತು ಬೇಕಾದ್ರೆ ಕರೀರಿ ಸರ್ ಅಸ್ಪೃಶ್ಯ ಹುಡುಗ ಅಂತೇಳಿ ಹೇಳ್ತಾ ಇರೋದು, ನಾವು ಕರಿತಾ ಇರೋದಲ್ಲ, ಕರಿತೀನಿ ಬಂದಾಗ ನೋಡಿ ಅಂತಂದಾಗ ಸಾಕ್ಷಿಯಾಗಿ ಬಂದಾಗ ಇನ್ನೆಟ್ಟಿಗೆ ಮಾರುತಿ ಒಳಗಡೆ ಬರ್ತಾನೆ. ಈ ಮನೆ ನಿಜವಾಗ್ಲೂ ಏನು 30 ವರ್ಷಗಳ ಹಿಂದೆ ಈ ಊರಲ್ಲಿ ಅಸ್ಪೃಶ್ಯರು ಮತ್ತು ಸ್ಪೃಶ್ಯ ಅಂತೇಳಿ ಟಚಬಲ್ ಅಂಟಚಬಲಲ್ಲಿ ಒಂದು ದೊಡ್ಡ ಚಳುವಳಿ ಗಲಾಟೆಗಳಲ್ಲಿ ನಡೆದಿರುವಂಥ ಇತಿಹಾಸದ ಊರು, ಆ ಚಳುವಳಿಗಳಲ್ಲಿ ನಾನು ಸಹ ಭಾಗವಹಿಸಿದ್ದೀನಿ. ಆವತ್ತು ಕಂಡಂಥ ವಾನರಾಶಿಗೂ ಇವತ್ತು ಕಂಡಂಥ ವಾನರಾಶಿಗೂ ಬಹಳಷ್ಟು ಬದಲಾವಣೆಗಳಾಗಿದೆ. ಈ ಬದಲಾವಣೆ ಇವತ್ತೇನು ನಾವು ಕಂಡಿದ್ದೀವಿ 20-30 ವರ್ಷದಲ್ಲಿ, ಇನ್ನೊಂದು 20-30 ವರ್ಷದಲ್ಲಿ ನಾವು ಖಂಡಿತ ನಾವು ಏನು ಶಿವಪ್ಪ ಸರ್ ಅವರ ಸ್ಪೃಶ್ಯತೆ ಮುಕ್ತ ಭಾರತ ಏನು ಮಾಡಬೇಕು ಅಂತ ಹೊರಟಿದ್ದೀವಿ, ಒಂದು ಹಂತದಲ್ಲಿ ಫಲಿತಾಂಶನ ಕಂಡೇ ಕಾಣ್ತದೆ. ನಮ್ದು ಯಾವುದು ಬೋರ್ಡ್ ಇಲ್ಲ, ಮನಸ್ಸು ಬಹಳ ವಿಶಾಲವಾಗಿದೆ, ನಾವು ಅದನ್ನ ನಮ್ಗೆ ಕೆಲಸ ಮಾಡ್ತೀರಂತ. ಬರೀ ನಾಳೆ ನಾಳೆ ಅರ್ಧ ಹೋಗ್ಬೋದು, ಬಟ್ ಇಲ್ಲಿಂದ ಅಳ್ಸಕ್ ಆಗಲ್ಲ, ಇಲ್ಲಿಂದಾನೆ ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮ ಮನೇಲಿ ಧಾರಾಳವಾಗಿ ಯಾವತ್ತಾದ್ರೂ ಯಾರಾದ್ರೂ ಬರ್ಬೋದು, ಹೋಗ್ಬೋದು.
ನಮ್ದೇನು ಈಗ ನಿಮ್ಮೇಲೇನೆ ಎದುರಾಗಿ ನನ್ನ ಸ್ನೇಹಿತನ ಮೊದ್ಲೇ ಏನಂತ ಕರಿತೀನಿ ನಾನು ಯಾರು ಕರದೇ ನೀವು ಬೇಕು ನೋಡಿ ನಿಂತ ಇನ್ನೊಂದು ನೇರವಾಗಿ ಒಳಗೆ ಬಂದ ರೈಟ್ಸ್ ಇದೆ ಯಾರಿಗೆ ಯಾರು ಬರಬೇಡ ನಮ್ಮಲ್ಲಿ ಏನು ಇಲ್ಲ ಸರ್ ಈಗ ಹೋದ್ರೆ ಎಲ್ಲೋ ಒಂದ್ ಕಡೆ ಕೂತ್ಕೊಳ್ತೀವಿ ತಿಂತೀವಿ ಅವನ ಮನೆಯಲ್ಲಿ ಏನೇ ಫಂಕ್ಷನ್ ಆದ್ರೂ ನನ್ ಕರೀತಾನೆ ನಮ್ಮ ಮನೆಯಲ್ಲಿ ಅವ್ತೀವಿ ನಮ್ಗೆ ಏನ ಬದಲಾಗಿಲ್ಲ ಹುಟ್ಟತಾನೆ ಬಂದಿರೋ ಗುಣ.